ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 770ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫಸ್ಟ್ ಡೀಲ್ಸ್ ನೋಡೋಣಂತೆ. ಡೀಲ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಮೊದಲನೇದು ನೋಡಿಕೊಂಡ್ರೆ ಮೆನ್ ಸ್ವೆಟರ್ 600 ರೂಪಾಯಿಗೆ ಸಿಗ್ತಾ ಇದೆ. ಬೀಮ್ ಬ್ಯಾಗ್ 950 ರೂಪಾಯಿಗೆ ಸಿಗ್ತಾ ಇದೆ. 20-in-1 ಕ್ಲೀನಿಂಗ್ ಕೆಟ್ಟು 675 ರೂಪಾಯಿಗೆ ಸಿಗ್ತಾ ಇದೆ. ಜೀಬ್ರೋನಿಕ ಹೆಡ್ ಫೋನ್ಸ್ 800 ರೂಪಾಯಿಗೆ ಸಿಗ್ತಾ ಇದೆ. ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಡೀಲ್ಸ್ ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಈಸಿಯಾಗಿ ಜಾಯಿನ್ ಆಗ್ಬೋದು. ತುಂಬಾ ಡೀಲ್ಸ್ ಇದೆ, ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ. ಹಾಗೆ ಬಂದ್ಬಿಟ್ಟು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, 1,500ಕ್ಕೆ ಒನ್ ಆಫ್ ದ ಬೆಸ್ಟ್ ಡ್ರೋನ್ ಸಿಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬಜೆಟ್ ಡ್ರೋನ್ ಅಂತಾನೆ ಹೇಳ್ಬೋದು. ಯಾರಾದರೂ ಹೊಸ ಡ್ರೋನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಫಸ್ಟ್ ಈ ವಿಡಿಯೋನ ನೋಡಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ದಾದ್ಮೇಲೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಆ ಒಂದು ಡ್ರೋನ್ ಪರ್ಚೇಸ್ ಮಾಡ್ಬೋದು. ತುಂಬಾ ಅಂದ್ರೆ ತುಂಬಾ ಕಮ್ಮಿ ಪ್ರೈಸಿಗೆ ನಿಮಗೆ ಆ ಒಂದು ಡ್ರೋನ್ ಸಿಗುತ್ತೆ. ಆ ವಿಡಿಯೋನ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಒಂದು ವಿಡಿಯೋ ಆದ್ರೆ ನೋಡಬಹುದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿ ಇಂದ ರಿಯಲ್ಮಿ 12 ಸೀರೀಸ್. ಈ ಒಂದು ಮೊಬೈಲ್ಸ್ ಇವಾಗ ಟೀನಾ ಸರ್ಟಿಫಿಕೇಶನ್ ಸೈಟ್ ಅಲ್ಲಿ ಸ್ಪಾಟ್ ಆಗಿದೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇವಾಗ ಸರ್ಟಿಫಿಕೇಶನ್ ಸೈಟ್ ಅಲ್ಲ ಆದ್ರೆ ಸ್ಪಾಟ್ ಆಗಿದೆ. ಟೋಟಲ್ ಆಗಿ ಇವರು 2 ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ, ರಿಯಲ್ಮಿ 12 ಪ್ರೊ 12 ಪ್ರೊ ಪ್ಲಸ್ ಅಂತೇಳಿ. ಈ ಒಂದು ಮೊಬೈಲ್ಸ್ ಅಲ್ಲಿ ಸ್ನ್ಯಾಪ್ಡ್ರಾಗನ್ 7 Gen 2 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಇದು ನಿಮಗೆ ಬಜೆಟ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಈ ಸಲ ಸ್ಪೆಷಲ್ ಏನು ಅಂದ್ರೆ ಪೆರಿಸ್ಕೋಪ್ ಲೆನ್ಸ್ ಕೂಡ ಯೂಸ್ ಮಾಡ್ತಿದ್ದಾರೆ. ರಿಯಲ್ಮಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ರೀಸೆಂಟ್ ಆಗಿ ನಾವು ಮಾತಾಡೋದ್ವಲ್ಲ, ಓಪೋ ರೆನೋ 11 ಸೀರೀಸ್ ಅಲ್ಲಿ ನಿಮಗೆ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಫೋಟೋ ಹೊಡೆದಾಗ ನಿಮಗೆ ಮುಖ ಅನ್ನೋದು ತುಂಬಾ ವೈಟ್ ಬರೋದಿಲ್ಲ, ಆಕ್ಚುಯಲ್ ಸ್ಕಿನ್ ಟೋನ್ ಆದ್ರೆ ಬರುತ್ತೆ. ಆ ತರ ಒಂದು ಹೊಸ ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದಾರೆ. ಆ ಟೆಕ್ನಾಲಜಿ ರಿಯಲ್ಮಿ ಮೊಬೈಲ್ಸ್ ಅಲ್ಲೂ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಕ್ಯಾಮ್ರಾದಲ್ಲಿ ತುಂಬಾ ಚೇಂಜಸ್ ಮಾಡ್ಬಿಟ್ಟು ಈ ಸಲ ರಿಯಲ್ಮಿ 12 ಸೀರೀಸ್ ನ ಲಾಂಚ್ ಮಾಡ್ತಿದ್ದಾರೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇವಾಗ ಒಂದೊಂದು ಇನ್ಫಾರ್ಮೇಶನ್ ಲೀಕ್ ಆಗ್ತಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ 12 ಸೀರೀಸ್. ಈ ಒಂದು ಮೊಬೈಲ್ಸ್ ನ ಜನವರಿ 23ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಟೋಟಲ್ ಆಗಿ 2 ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಒನ್ ಪ್ಲಸ್ 12 ಹಾಗೆ ಬಂದ್ಬಿಟ್ಟು ಒನ್ ಪ್ಲಸ್ 12 R, ಎರಡು ಕೂಡ ಫ್ಲಾಗ್ಶಿಪ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಈ ಒಂದು ಈವೆಂಟ್ ನಮ್ಮ ಇಂಡಿಯಾದಲ್ಲಿ ಡೆಲ್ಲಿಯಲ್ಲಿ ಈ ಒಂದು ಈವೆಂಟ್ ಆದ್ರೆ ನಡೆಯುತ್ತೆ. ಈ ಈವೆಂಟಿಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ನೀವು ಟಿಕೆಟ್ ತಗೋಬೇಕಾಗುತ್ತೆ. 600 ರೂಪಾಯಿಗೆ ಒಂದು ಟಿಕೆಟ್ ನ ಸೇಲ್ ಮಾಡ್ತಿದ್ದಾರೆ. ಯಾರಾದರೂ ಒನ್ ಪ್ಲಸ್ ಈವೆಂಟ್ ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ 600 ರೂಪಾಯಿ ಕೊಟ್ಟು ನೀವು ಒಂದು ಟಿಕೆಟ್ ಆದ್ರೆ ಪರ್ಚೇಸ್ ಮಾಡ್ಬೋದು. ಜನವರಿ 23ನೇ ತಾರೀಕು ನಿಮಗೆ ಆಕ್ಸೆಸ್ ಆದ್ರೆ ಇರುತ್ತೆ. ಈವೆಂಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. 600 ರೂಪಾಯಿ ಕೊಟ್ಟರೂ ಕೂಡ 100% ನಿಮಗೆ ವರ್ತ್ ಇರುತ್ತೆ. ಡೆಲ್ಲಿ ನಿಯರ್ ಬೈ ಯಾರಾದರೂ ಇದ್ದೀರಾ ಅಂದ್ರೆ ಆದಷ್ಟು ಒನ್ ಪ್ಲಸ್ ಈವೆಂಟ್ಗೆ ಹೋಗೋದಕ್ಕೆ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ದೂರದಿಂದ ಎಲ್ಲ ಹೋಗೋದಕ್ಕಾದ್ರೆ ಹೋಗ್ಬೇಡಿ, ಅಲ್ಲೇ ಸುತ್ತಮುತ್ತ ಇದ್ದೀರಾ ಅಂದ್ರೆ ಆದಷ್ಟು ಹೋಗೋದಕ್ಕೆ ಟ್ರೈ ಮಾಡಿ. ಇನ್ನೊಂದೇನಂದ್ರೆ ಡೆಲ್ಲಿಯಲ್ಲಿ ಏರ್ ಪೊಲ್ಯೂಷನ್ ತುಂಬಾನೇ ಇರುತ್ತೆ, ನಿಮ್ ಹೆಲ್ತ್ ತುಂಬಾನೇ ಸೆನ್ಸಿಟಿವ್ ಅಂದ್ರೆ ಹೋಗೋದಕ್ಕಾದ್ರೆ ಹೋಗ್ಬೇಡಿ. ರೀಸನ್ ಏನು ಅಂದ್ರೆ ಪೊಲ್ಯೂಷನ್ ಮಾತ್ರ ತುಂಬಾ ಇದೆ. ನೋಡ್ಕೊಂಡ್ರೆ ನಮಗೆ ಹೈದರಾಬಾದಿಂದ, ಹೈದರಾಬಾದ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಇನ್ಸಿಡೆಂಟ್ ನ ನೀವೇನಾದ್ರೂ ಕೇಳಿದೀರಾ ಅಂದ್ರೆ 100% ಶಾಕ್ ಆಗ್ತೀರಾ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಡಿಗ್ರಿ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ. ರೀಸನ್ ಏನ್ ಗೊತ್ತಾ, ಪಬ್ಜಿಗೆ ವಿಪರೀತವಾಗಿ ಅಡಿಕ್ಟ್ ಆಗಿದ್ದಾನೆ ಅಂತಾನೆ ಹೇಳ್ಬೋದು. ಪೊಲೀಸ್ ಅವರು ಅವ್ರ ಪೇರೆಂಟ್ಸ್ ನ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರೋದು ಏನು ಅಂದ್ರೆ ಅವ್ರ ತಾಯಿ ಹೇಳಿದ್ದಾರೆ ಲಾಸ್ಟ್ 3 ತಿಂಗಳಿಂದ ಅವನು ಕಾಲೇಜ್ಗೆ ಹೋಗ್ತಿಲ್ವಂತೆ. ಸೊ ಎಷ್ಟು ಫೋರ್ಸ್ ಮಾಡಿದ್ರು ಕೂಡ ಅವನು ಕಾಲೇಜ್ಗೆ ಹೋಗ್ತಾ ಇಲ್ಲ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಆಗಿ ಪಬ್ಜಿ ಆಡ್ತಾ ಇದ್ದ. ನಾವು ಕೂಡ ಅವನಿಗೆ ಎಷ್ಟೋ ಸಲ ವಾರ್ನ್ ಮಾಡಿದೀವಿ, ನೀವು ಪಬ್ಜಿ ಆಡು ಬೇಡ ಅಂತ ಹೇಳೋದಿಲ್ಲ, ಒಂದು ಟೈಮ್ ಇಟ್ಕೋ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಆಟ ಆಡಿದೀಯಾ ಅಂದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ವಾರ್ನ್ ಮಾಡಿದೀವಿ. ಆದರೂ ಕೂಡ ಅವನು ನಮ್ಮ ಮಾತು ಕೇಳ್ತಾ ಇರಲಿಲ್ಲ, ಹಾಗೆ ಬಂದ್ಬಿಟ್ಟು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ಅವ್ರು ಏನಾದರೂ ಹೇಳಿ, ನಾನು ನಿಮಗೇನು ಹೇಳ್ತೀನಿ ಅಂದ್ರೆ ಈಗಾಗಲೇ ಎಷ್ಟೋ ಸಲ ಟೆಕ್ ನ್ಯೂಸ್ ಅಲ್ಲಿ ಹೇಳಿದ್ದೀನಿ, ನಿಮ್ಮ ಹುಷಾರಲ್ಲಿ ನೀವಿರಬೇಕು. ಏನಾದರೂ ಆಗಲಿ ಒಂದು ಲಿಮಿಟ್ ಅಲ್ಲಿ ಇರಬೇಕು, ಆ ಲಿಮಿಟ್ ದಾಟ್ತು ಅಂದ್ರೆ ಅದು ಚೆನ್ನಾಗಿರೋದಿಲ್ಲ. ಈಗ ಗೇಮ್ಸ್ ನಾವೇನಕ್ಕೆ ಆಡ್ತೀವಿ, ನಮ್ಮ ಟೆನ್ಷನ್ ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು ಆಡ್ತೀವಿ. ಇವಾಗೆಲ್ಲ ನೋಡ್ಕೊಂಡ್ರೆ ಟೆನ್ಷನ್ ಜಾಸ್ತಿ ಆಗೋದಕ್ಕೋಸ್ಕರ ಗೇಮ್ಸ್ ಆಡ್ತಾರೆ ಅಂತಾನೆ ಹೇಳ್ಬೋದು. ಅಷ್ಟೆಲ್ಲ ವಿಪರೀತವಾಗಿ ಗೇಮ್ಸ್ ಆಡೋದಕ್ಕಾದ್ರೆ ಹೋಗ್ಬಿಡಿ, ಒಂದು ಲಿಮಿಟ್ ಇರಲಿ. ಗೇಮ್ಸ್ ಆಡಿ ಬೇಡ ಅಂತ ಹೇಳೋದಿಲ್ಲ, ಒಂದು ಲಿಮಿಟ್ ಅಲ್ಲಿ ಗೇಮ್ಸ್ ನ ಆಡಿ. ನ್ಯೂಸ್ ನೋಡ್ಕೊಂಡ್ರೆ ನಾರ್ಮಲ್ ಆಗಿ ಪ್ರತಿ ಮನೆಯಲ್ಲೂ ಕೂಡ ಹಳೆ ಪೇಪರ್ ಇರುತ್ತೆ, ಪ್ಲಾಸ್ಟಿಕ್ ಇರುತ್ತೆ, ಎಲ್ಲ ಐಟಮ್ಸ್ ಕೂಡ ಇರುತ್ತೆ. ಇದೆಲ್ಲ ಜಾಸ್ತಿ ಆದ್ಮೇಲೆ ನಾವೆಲ್ಲ ಏನ್ ಮಾಡ್ತೀವಿ, ಎಲ್ಲನೂ ಕೂಡ ಗುಜರಿಗಾದ್ರೆ ಹಾಕ್ತಿವಿ. ಅದೇ ರೀತಿ ಇಂಡಿಯನ್ ಗೌರ್ಮೆಂಟ್ ಅವರು ಕೂಡ, ನಮ್ಮ ಇಂಡಿಯಾದಲ್ಲಿ ತುಂಬಾ ಗೌರ್ಮೆಂಟ್ ಆಫೀಸಸ್ ಇರುತ್ತೆ, ಆ ಎಲ್ಲಾ ಗೌರ್ಮೆಂಟ್ ಆಫೀಸ್ ಇಂದನು ಕೂಡ ಈ ಒಂದು ಸ್ಕ್ರಾಪ್ ಕಲೆಕ್ಟ್ ಮಾಡ್ತಾರೆ. 2 ವರ್ಷಕ್ಕೊಂದ್ಸಲ ಈ ಒಂದು ಪ್ರೊಸೆಸ್ ಆದ್ರೆ ನಡೆಯುತ್ತೆ. ರೀಸೆಂಟ್ ಆಗಿ ಒಂದು ರಿಪೋರ್ಟ್ ಹೊರಗೆ ಬಂದಿದೆ, 2021ರಿಂದ 2023ವರೆಗೂ ಗೌರ್ಮೆಂಟ್ ಆಫೀಸ್ ಅಲ್ಲಿ ಏನೆಲ್ಲ ಸ್ಕ್ರಾಪ್ ಇರುತ್ತಲ್ಲ, ಹಳೇ ಮೆಟೀರಿಯಲ್ಸ್ ಏನಿರುತ್ತಲ್ಲ, ಪೇಪರ್ಸ್ ಆಗಿರ್ಬೋದು, ಫೈಲ್ಸ್, ಇದನ್ನೆಲ್ಲನೂ ಕೂಡ
ಎಲ್ಲಾನು ಕೂಡ ಗುಜರಿಗೆ ಹಾಕಿದ್ದಾದ್ಮೇಲೆ ಇಷ್ಟು ದುಡ್ಡು ಇಂಡಿಯನ್ ಗೌರ್ಮೆಂಟ್ಗೆ ಬಂದಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ತಿರುಪತಿಯಿಂದ. ತಿರುಪತಿ ದೇವಸ್ಥಾನ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿರೋದೆ. ನಿಮ್ಮಲ್ಲಿ ಎಷ್ಟು ಜನ ತಿರುಪತಿಗೆ ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನಗೆ ಕೇಳಿದ್ರೆ ಲೆಕ್ಕನೇ ಇಲ್ಲ, ಅಷ್ಟು ಸಲ ಹೋಗಿದ್ದೀನಿ ಅಂತಾನೆ ಹೇಳ್ಬೋದು. ಇವಾಗ ತಿರುಪತಿಗೆ ಸಂಬಂಧಪಟ್ಟ ಎರಡು ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆ, ಎರಡು ಕೂಡ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ TTD, ಎಲ್ಲರಿಗೂ ಕೂಡ ಗೊತ್ತಿರೋದೆ ತಿರುಮಲ ತಿರುಪತಿ ದೇವಸ್ಥಾನವು ಟೋಟಲ್ ವರ್ತ್ ನೋಡ್ಕೊಂಡ್ರೆ 300,000 crore ರೀಚ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 300,000 crore ಅಂದ್ರೆ ಸಾಮಾನ್ಯದ ಮಾತಲ್ಲ. ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿರೋ ಪ್ರೈವೇಟ್ ಕಾರ್ಪೊರೇಟ್ ಕಂಪನೀಸ್ಗೆ ಕಂಪೇರ್ ಮಾಡಿದ್ರೆ ತಿರುಪತಿ ಇವಾಗ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅಷ್ಟು ವ್ಯಾಲ್ಯೂ ತಿರುಪತಿಗಾದ್ರೆ ಇದೆ. 300,000 crore ಟೋಟಲ್ ವರ್ತ್ ಬಂದ್ಬಿಟ್ಟು 300,000 crore ಇದೆ. ಇನ್ನು ಎರಡನೇದು ನೋಡ್ಕೊಂಡ್ರೆ ಇವಾಗ January 22 ರಾಮ ಮಂದಿರ ಓಪನ್ ಆಗ್ತಾ ಇದೆಲ್ಲ, ಅದಕ್ಕೋಸ್ಕರ ತಿರುಪತಿಯಿಂದ 100,000 laddus ನ ಕಳಿಸ್ತಾ ಇದ್ದಾರೆ. 100,000 laddus ಏನಕ್ಕೆ ಕಳಿಸ್ತಾ ಇದ್ದಾರೆ ಅಂದ್ರೆ ಅಲ್ಲೇನು ಭಕ್ತಾದಿಗಳು ಬರ್ತಾರಲ್ಲ January 22 ರಾಮನ ದರ್ಶನ ಮಾಡ್ಕೊಳೋದಕ್ಕೆ, ಅವ್ರಿಗೆಲ್ಲರಿಗೂ ಕೂಡ ಒಂದೊಂದು ಲಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ January 22 100,000 laddus ನ ಕಳಿಸ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇಸ್ರೋಯಿಂದ. ಇಸ್ರೋ ಅವರು ರೀಸೆಂಟ್ ಆಗಿ ಆದಿತ್ಯ L1 ಮಿಷನ್ ನ ಲಾಂಚ್ ಮಾಡಿದ್ರು. ರೀಸೆಂಟ್ ಆಗಿ ಅಂದ್ರೆ September 2 ಈ ಒಂದು ಮಿಷನ್ ನ ಲಾಂಚ್ ಮಾಡಿದ್ರು. ಇವಾಗ ಸಕ್ಸಸ್ಫುಲ್ ಆಗಿ ಸನ್ ಆರ್ಬಿಟ್ ಗೆ ಇದು ರೀಚ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ನ್ಯೂಸ್ ಕೇಳಿದ್ದಾದ್ಮೇಲಂತೂ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ರೀಸನ್ ಏನು ಅಂದ್ರೆ, ಇವಾಗ ಚಂದ್ರಯಾನ 3 ಚಂದ್ರನ ಯಾವ ರೀತಿ ಅಬ್ಸರ್ವ್ ಮಾಡುತ್ತೋ, ಯಾವ ರೀತಿ ಅದು ಕ್ಯಾಲ್ಕುಲೇಟ್ ಮಾಡುತ್ತೋ, ಅದೇ ರೀತಿ ಆದಿತ್ಯ L1 ಬಂದ್ಬಿಟ್ಟು ಸೂರ್ಯನ ಅಬ್ಸರ್ವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೂರ್ಯನ ಆಕ್ಟಿವಿಟೀಸ್ ಎಲ್ಲ ತುಂಬಾ ದೂರದಿಂದ ನಿಂತ್ಕೊಂಡು ನೋಡ್ತಾ ಇರುತ್ತೆ. ನೋಡಿದ್ದಾದ್ಮೇಲೆ ಆ ಒಂದು ಇನ್ಫಾರ್ಮೇಶನ್ ನ ನಮಗೂ ಕೂಡ ಶೇರ್ ಮಾಡುತ್ತೆ. ಇದರಿಂದ ನಮಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಇದು ಮಾತ್ರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ IQ Neo 9 Pro ಈ ಒಂದು ಮೊಬೈಲ್ ನ February 3 ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಈ ಮೊಬೈಲ್ಸ್ ಲಾಂಚ್ ಆಗೋದಕ್ಕಿಂತ ಮುಂಚೆನೆ ಪ್ರೈಸ್ ಡೀಟೇಲ್ಸ್ ಹೊರಗೆ ಬಂದಿದೆ, ಪ್ರೈಸ್ ಎಷ್ಟಿರುತ್ತೆ ಅಂತೇಳಿ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಮೊಬೈಲ್ ಸ್ಟಾರ್ಟಿಂಗ್ ಪ್ರೈಸ್ 40,000 ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ರೀಸೆಂಟ್ ಆಗಿ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ, 35,000-40,000 ಮಧ್ಯದಲ್ಲಿ ನಿಮಗೆ ಈ ಒಂದು ಮೊಬೈಲ್ಸ್ ಲಾಂಚ್ ಆಗುತ್ತೆ ಅಂತೇಳಿ. ಬೇಸ್ ವೇರಿಯಂಟ್ ನಿಮಗೆ 40,000 ಅಂತೂ ದಾಟೋದಿಲ್ಲ, 40,000 ಒಳಗಡೆ ನಿಮಗೆ ಈ ಒಂದು ಮೊಬೈಲ್ ಆದ್ರೆ ಸಿಗುತ್ತೆ. ಮೊಬೈಲ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ, Snapdragon 8 Gen 2 ಪ್ರೊಸೆಸರ್ನ ಯೂಸ್ ಮಾಡ್ತಿದ್ದಾರೆ. ಗೇಮಿಂಗ್ಗೆ ಮಾತ್ರ IQ ಮೊಬೈಲ್ಸ್ ಬೆಸ್ಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ, ನೀವು ಯೂಸ್ ಮಾಡೋದಕ್ಕೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಯಾರಾದರೂ ಬಜೆಟ್ ಅಲ್ಲಿ ಆಲ್ರೌಂಡರ್ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ ಈ ಒಂದು ಮೊಬೈಲ್ನ ತಗೊಳ್ಳಿ. ಏನಂದ್ರೆ ಪ್ರೈಸ್ ನಿಮಗೊಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಮೊಬೈಲ್ ಮಾತ್ರ ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ. ಪೋಕೋ X6 Series ಈ ಒಂದು ಮೊಬೈಲ್ಸ್ ನ January 11 ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಈ ಮೊಬೈಲ್ಸ್ ಲಾಂಚ್ ಆಗೋದಕ್ಕಿಂತ ಮುಂಚೆನೆ ಅನ್ಬಾಕ್ಸಿಂಗ್ ವಿಡಿಯೋಸ್ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಕಂಪ್ಲೀಟ್ ಡಿಸೈನ್ ಕಂಪ್ಲೀಟ್ ಅನ್ಬಾಕ್ಸಿಂಗ್ ಹೊರಗೆ ಬಂದಿದೆ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ಸ್ ನಮಗೆ 67W ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ, MOLED ಡಿಸ್ಪ್ಲೇ ಇಂದ ಬರುತ್ತೆ, ಕಂಪ್ಲೀಟ್ ಗ್ಲಾಸ್ ಬಾಡಿ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಡಿಸೈನ್ ನೋಡಿದ್ರೆ ಯಾವ ಮೊಬೈಲ್ ನೆಂಪಾಗುತ್ತೆ ಗೊತ್ತಾ, ರೀಸೆಂಟ್ ಆಗಿ ರೆಡ್ಮಿ ಕಂಪ್ನಿಯವರು ಲಾಂಚ್ ಮಾಡಿದ್ರಲ್ಲ Redmi 13 Pro, ಸೇಮ್ ಅದೇ ರೀತಿ ಇದೆ ಅಂತಾನೆ ಹೇಳ್ಬೋದು. ಅದೇ ಡಿಸೈನ್ ತಗೊಂಡು ಒಂದು ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಈಗಾಗಲೇ ನಾನು ನಿಮಗೆ ಒಂದ್ಸಲ ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ, Redmi Note 13 Series ನ ಇವರು ರೀಬ್ರ್ಯಾಂಡ್ ಮಾಡಿಬಿಟ್ಟು Poco X6 Series ಅಲ್ಲಿ ಲಾಂಚ್ ಮಾಡ್ತಾರೆ ಅಂತೇಳಿ. ಪ್ರತಿ ವರ್ಷ ಇವರು ಇದೇ ಮಾಡೋದು, ರೆಡ್ಮಿಯಲ್ಲಿ ಲಾಂಚ್ ಆಗೋ ಮೊಬೈಲ್ಸ್ ನ ರೀಬ್ರ್ಯಾಂಡ್ ಮಾಡಿ ಲಾಂಚ್ ಮಾಡ್ತಾರೆ. ಏನಂದ್ರೆ ನಿಮಗೆ ಪ್ರೈಸ್ ಕಮ್ಮಿ ಇರುತ್ತೆ, ರೆಡ್ಮಿ ಮೊಬೈಲ್ಸ್ ಗೆ ಕಂಪೇರ್ ಮಾಡಿದ್ರೆ ಪೋಕೋ ಮೊಬೈಲ್ಸ್ ಇಂದ ಪ್ರೈಸ್ ನಿಮಗೆ ಕಮ್ಮಿ ಇರುತ್ತೆ. ಸ್ಪೆಸಿಫಿಕೇಶನ್ಸ್ ಡಿಸೈನ್ ಎಲ್ಲನೂ ಕೂಡ ಸೇಮ್ ಅಂತಾನೆ ಹೇಳ್ಬೋದು. OS ಕೂಡ ನಿಮಗೆ ಸೇಮ್ ಇರುತ್ತೆ, ಪ್ರೈಸ್ ಮಾತ್ರ ಕಮ್ಮಿ ಇರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ iPhone 16 Series ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ರಿಪೋರ್ಟ್ಸ್ ಆದ್ರೆ ಹೊರಗೆ ಬಂದಿದೆ. ಆಪಲ್ ಅನಲಿಸ್ಟ್ ಮಿಂಚಿಂಗ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವಾಗ ಅಟ್ ಪ್ರೆಸೆಂಟ್ iPhone 15 Pro Max ಅಲ್ಲಿ ನೋಡ್ಕೊಂಡ್ರೆ ಟೆಟ್ರಾ ಪ್ರಿಸಮ್ ಜೂಮ್ ಕ್ಯಾಮ್ರಾ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಇದೇ ಟೆಕ್ನಾಲಜಿ iPhone 16 Series ಅಲ್ಲಿ iPhone 16 Pro ಅಲ್ಲೂ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇವಾಗ ಅಟ್ ಪ್ರೆಸೆಂಟ್ iPhone 15 Pro ಅಲ್ಲಿ ಇಲ್ಲ, 15 Pro Max ಅಲ್ಲಿ ಮಾತ್ರ ಈ ಒಂದು ಟೆಕ್ನಾಲಜಿ ಇದೆ. ನೆಕ್ಸ್ಟ್ ನಿಮಗೆ iPhone 16 Pro ಅಲ್ಲೂ ಕೂಡ ಈ ಒಂದು ಟೆಕ್ನಾಲಜಿ ಇರುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ iPhone 16 Series ಅಲ್ಲಿ ಏನು ಕೂಡ ಚೇಂಜಸ್ ಇರೋದಿಲ್ಲ. iPhone 17 Series ಅಲ್ಲಿ ಫ್ರಂಟ್ ಕ್ಯಾಮ್ರಾ 24 MP ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಆಪಲ್ ಕಂಪ್ನಿಯವರು 12 MP ದಾಟಿ ಮುಂದಕ್ಕೆ ಹೋಗಿರಲಿಲ್ಲ, ರೀಸೆಂಟ್ ಆಗಿ 48 MP ತಂದ್ರು. ಫ್ರಂಟ್ ಕ್ಯಾಮ್ರಾ ಇವತ್ತಿಗೂ ಕೂಡ ಇನ್ನ 12 MP ಇರೋದು. ನೆಕ್ಸ್ಟ್ ನಮಗೆ 24 MP ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅದು ಕೂಡ iPhone 17 Series ಅಲ್ಲಿ ಈ ಒಂದು ಚೇಂಜಸ್ ಇರುತ್ತೆ. ಸೊ ನೋಡೋಣಂತೆ, ಆಪಲ್ ಕಂಪ್ನಿಯವರು 100% ತುಂಬಾ ಅಂದ್ರೆ ತುಂಬಾ ಸ್ಲೋ ಅಂತಾನೆ ಹೇಳ್ಬೋದು. ಆದ್ರೆ ಅವ್ರು ಏನಾದ್ರು ಒಂದು ಇನೋವೇಷನ್ ಮಾಡಿದ್ದಾರೆ ಅಂದ್ರೆ ಅದು ಟ್ರೆಂಡಿಂಗ್ ಅಲ್ಲಿ ಇರುತ್ತೆ, ಅಂದ್ರೆ ಅಷ್ಟು ಇನೋವೇಟಿವ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ, iPhone 16 Series ಅಲ್ಲಾದ್ರೂ ಏನಾದ್ರು ಚೇಂಜಸ್ ಮಾಡ್ತಾರೆ, ಎಲ್ಲ ಸೇಮ್ ಡಿಸೈನ್ ಸೇಮ್ ಸ್ಪೆಸಿಫಿಕೇಶನ್ಸ್ ಇಂದಾನೆ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ ರಿಚೆಸ್ಟ್ ಪರ್ಸನ್ ಯಾರು ಅಂದ್ರೆ ನೀವೆಲ್ಲರೂ ಕೂಡ ಏನ್ ಹೇಳ್ತೀರಾ, ಮುಕೇಶ್ ಅಂಬಾನಿ ಅವರು ಅಂತ ಹೇಳ್ತೀರಾ. ಇವತ್ತಿನವರೆಗೂ ಮುಕೇಶ್ ಅಂಬಾನಿ ಅವರೇ ಇದ್ರು, ಇವಾಗ ಮುಕೇಶ್ ಅಂಬಾನಿ ಅವರು ಸೆಕೆಂಡ್ ಪ್ಲೇಸಿಗೆ ಬಂದಿದ್ದಾರೆ. ಫಸ್ಟ್ ಪ್ಲೇಸಿಗೆ ನೋಡ್ಕೊಂಡ್ರೆ ಗೌತಮ್ ಅದಾನಿ ಅವರು ಬಂದಿದ್ದಾರೆ. ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಗೌತಮ್ ಅದಾನಿ ಅವರು ನೋಡ್ಕೊಂಡ್ರೆ $97.6 billion ಸಂಪಾದನೆ ಮಾಡಿದ್ದಾರೆ. ಅಂಬಾನಿ ಅವರು ನೋಡ್ಕೊಂಡ್ರೆ $97 billion ನ ಸಂಪಾದನೆ ಮಾಡಿದ್ದಾರೆ. 1% ಇಲ್ಲ
ಇದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಅವ್ರು ಇವಾಗ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ಮುಕೇಶ್ ಅಂಬಾನಿ ಅವರು. ಇಷ್ಟೇ ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.